ನಾನು ರೀಸೆಂಟಾಗಿ ನಕಾಶ್ ಡಿಸೈನಲ್ಲಿ 916 ಗೋಲ್ಡ್ ಹ್ಯಾಂಟಿಕ್ ಜ್ಯುವೆಲರೀಸ್ನ ಮಾಡಿದ್ದೆ. ತುಂಬ ಜನ ಪ್ರೈಸ್ ಡೀಟೇಲ್ಸು, ಡಿಸೈನ್ ಡೀಟೇಲ್ಸು, ಗ್ರಾಮ್ ಡೀಟೇಲ್ಸು ಎಲ್ಲ ಕೇಳ್ತಿದ್ರಿ. ಸೊ ನಿಮಗೋಸ್ಕರ ಈ ವಿಡಿಯೋನ ಡೀಟೇಲಾಗಿ ಮಾಡ್ತಿದ್ದೀನಿ. ಮರೆಯದಿರೋ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಆದಷ್ಟು ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಸುತ್ತ ಎಲ್ಲ ಶಂಕು ಡಿಸೈನ್ಸ್ ತರ ಮಧ್ಯ ಲಕ್ಷ್ಮಿ ಇದೆ, ಇಲ್ಲಿ ಅಡ್ಜಸ್ಟಬಲ್ ಇದೆ, ಎಲ್ಲಿಗೆ ಬೇಕಾದರೂ ಅಡ್ಜಸ್ಟ್ ಮಾಡ್ಕೊಬೋದು. ಬಟ್ ಸಿನ್ಸ್ ಇಟ್ ಇಸ್ ಅ ಸ್ಟೇಟ್ಮೆಂಟ್ ರಿಂಗ್, ಯಾವಾಗೂ ನೀವು ಮಧ್ಯದಕ್ಕೆ ಹಾಕಬೇಕು. ಅವ್ರು ತುಂಬ ಜಾಸ್ತಿ ಮಾಡಿದ್ದಾರೆ ಬ್ಯಾಂಗಲ್ ನಾವು ಹೇಳಿದ್ದ ಇದಕ್ಕಿಂತ. ಸೊ ಅದಕ್ಕಾಗಿ ಸ್ವಲ್ಪ ದಪ್ಪ ತೂಕ ಎಲ್ಲ ಜಾಸ್ತಿ ಬಂದಿದೆ ಬ್ಯಾಂಗಲು. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ವೆಯ್ಟ್ ನಾನೆಲ್ಲ ನಿಮ್ಗೆ ಆಲ್ರೆಡಿ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಸ್ಯಾರೀಸ್ಗೆ, ಟ್ರೆಡಿಷ್ನಲ್ ಲುಕ್ಗೆ, ಎವ್ರಿಥಿಂಗ್ ತುಂಬ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲೋಕ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿರೋರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಸೊ ನಾನು ಆಲ್ರೆಡಿ 1 ವೀಕ್ ಬ್ಯಾಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಮಾಡಿದ್ದೆ ಗೋಲ್ಡ್ ಜ್ಯುವೆಲರೀಸ್ನ ಆರ್ಡರ್ ಕೊಟ್ಟಿದ್ದೀನಿ, ಇನ್ನೇನು ಡೆಲಿವರ್ ಆಗುತ್ತೆ ಅಂತ. ಸೊ ತುಂಬ ಜನ ಪ್ರೈಸಿಂಗ್ ಡೀಟೇಲ್ಸು, ಡಿಸೈನ್ ಡೀಟೇಲ್ಸ್ ಬಗ್ಗೆ ಎಲ್ಲ ಕೇಳ್ತಿದ್ರಿ. ಬಿಕಾಸ್ ನಾನು ಡಿಸೈನ್ ಮಾಡಿಸಿರೋದು ನಕಾಶ್ ಡಿಸೈನಲ್ಲಿ ಹ್ಯಾಂಟಿಕ್ ಫಿನಿಷಿಂಗ್ ಕೊಟ್ಟು ಮಾಡಿಸಿದ್ದೀನಿ. ಅದು ನಾರ್ಮಲ್ ಜ್ಯುವೆಲರೀಸ್ಗಿಂತ ಒಂದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ, ಆ್ಯಂಡ್ ಅದು ಮಾಡ್ಸೋಕ್ಕೂ ಕೂಡ ಕಷ್ಟ ಆಗುತ್ತೆ ನಾರ್ಮಲ್ ಜ್ಯುವೆಲರೀಸ್ಗಿಂತ. ಸೊ ಹಾಗಾಗಿ ನಿಮಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನ ಡೀಟೇಲ್ಡ್ ವೀಡಿಯೋನ ರಿಕ್ವೆಸ್ಟ್ ಮಾಡಿದರು. ಸೊ ಹಾಗಾಗಿ ಜ್ಯುವೆಲರೀಸ್ ಬಂದ ಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ಸೊ ನಾನು ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಜೊತೆ ಹೋಗೋದೆ. ಸೊ ನನ್ನ ಫ್ಯಾಮಿಲಿಯವರು ಕೂಡ ಆ್ಯಕ್ಚುಲಿ ಜ್ಯುವೆಲರೀಸ್ನ ಶಾಪ್ ಮಾಡಿದ್ರು. ನಾವು ಇಬ್ಬರೂ ಸೇರಿ ಆಲ್ಮೋಸ್ಟ್ ನಿಯರ್ಲಿ 10 ಲ್ಯಾಕ್ಸ್ ಅರೌಂಡ್ ಶಾಪ್ ಮಾಡಿದ್ರಿ ಅಂತ ಅನಿಸುತ್ತೆ, ನಂದು ಮತ್ತು ನನ್ನ ಫ್ಯಾಮಿಲಿದೆಲ್ಲ ಸೇರಿ. ಸೊ ನಾನು 1 ಸೆಟ್ ಆಫ್ ಜ್ಯುವೆಲರೀಸ್ ತೊಗೊಂಡಿದ್ದು ಬೇರೆ, ನನ್ನ ಫ್ಯಾಮಿಲಿಯವರು ಆ್ಯಕ್ಚುಲಿ ನೆಕ್ ಪೀಸ್ ಅಂದರೆ ಫುಲ್ ಚೋಕರ್ ಟೈಪು, ಆಮೇಲೆ ಒಂದು ಕತ್ ಚೈನು, ಒಂದು ರಿಂಗು, ಆಮೇಲೆ ಒಂದು ಬ್ಯಾಂಗಲ್ಲು, ಅಂದರೆ ಆಫೀಸ್ ವೇರ್ಗೆ ಬರುತ್ತಲ್ಲ ಸಾಲಿಡ್ ಬ್ಯಾಂಗಲ್ಸು, ಆ ಥರ ಬ್ಯಾಂಗಲ್ಸು ಶಾಪ್ ಮಾಡಿ. ಮತ್ತು ನಂದು ಆ್ಯಂಟಿಕ್ ಸ್ವಲ್ಪ ಕಾಸ್ಟ್ಲಿ ಆಯಿತು, ಎಲ್ಲ ಸೇರಿಸಿ ಅರೌಂಡ್ 10 ಲ್ಯಾಕ್ಸ್ ಬಂತು. ಸೊ ಏನೇನೆಲ್ಲ ಶಾಪ್ ಮಾಡಿದ್ರಿ ಅಂತ ನಿಮಗೆ ಡೀಟೇಲಾಗಿ ತೋರಿಸ್ತಿದ್ದೀನಿ. ಸೊ ಅವರು ಇವತ್ತು ಆರ್ಡ್ರ್ ಪ್ಲೇಸ್ ಮಾಡಿದ್ರು, ನಾನು 1 ವೀಕ್ ಬ್ಯಾಕ್ ಪ್ಲೇಸ್ ಮಾಡಿ ಇವತ್ತು ಡಿಲಿವರಿ ಇತ್ತು. ಬಟ್ ನನ್ನ ಜೊತೆ ಫ್ಯಾಮಿಲಿ ಬಂದವರು ಇವತ್ತು ಆರ್ಡ್ರ್ ಪ್ಲೇಸ್ ಮಾಡಿದ್ದಾರೆ, ನೆಕ್ಸ್ಟ್ 1 ವೀಕ್ಗೆ ಅವ್ರಿಗೆ ಡಿಲಿವರಿ ಇದೆ. ಸೊ ಹಾಗಾಗಿ ನೆಕ್ ಪೀಸಲ್ಲಿ ಯಾವ ನೆಕ್ ಪೀಸ್ ಬೇಕು ಸೆಲೆಕ್ಟ್ ಮಾಡೋಣ ಅಂತ ಎಲ್ಲ ನೋಡ್ತಾ ಇದ್ವಿ. ಸ್ವಲ್ಪ ಡಿಸೈನ್ಸ್ ನನಗೆ ಇಷ್ಟ ಆಯಿತು, ಇನ್ನು ಸ್ವಲ್ಪ ಇಷ್ಟ ಆಗಿಲ್ಲ. ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಡಿಸೈನ್ಸ್ ಹುಮಗಳು ಬರಲ್ವ, ಆ ಥರ ಆಯಿತು. ಸೊ ನಾವು ಚೂಸ್ ಮಾಡಿ ಕರೆಕ್ಟಾಗಿ ಚೂಸ್ ಮಾಡಿ ಚೆನ್ನಾಗಿರೋದನ್ನು ಸ್ವಲ್ಪ ಟೈಮ್ ತೊಗೊಂಡೇ ಚೂಸ್ ಮಾಡಿದ್ವಿ. ಇದರಲ್ಲೆಲ್ಲ ನಮಗೆ ಆಪ್ಷನ್ಸ್ ಬಂತು. ಬಟ್ ಎನಿವೇಸ್ ನಮ್ಮ ಫ್ಯಾಮಿಲಿಯವರು ತೊಗೊತಾ ಇರೋದ್ರಿಂದ ನಾವು ಹಾರ್ಡ್ಲಿ 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೋದಾಗಿಂದ 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿ, ಬಿಕಾಸ್ ಜ್ಯುವೆಲರೀಸ್ನ ಮಾಡಿಸ್ತಿರ್ತೀವಿ, ವಿ ನೀಡ್ ಟು ಇನ್ವೆಸ್ಟ್ ಟೈಮ್. ಅದನ್ನು ನೋಡಿದಾಗೆಲ್ಲ ಛೇ ಹಂಗೆ ಮಾಡಿಸ್ಬೇಕಿತ್ತು, ಹಿಂಗೆ ಮಾಡಿಸ್ಬೇಕಿತ್ತು, ತಪ್ಪು ಮಾಡಿಬಿಟ್ವಿ ಅಂತ ನಮಗೆ ಗಿಲ್ಟ್ ಫೀಲ್ ಆಗಬಾರ್ದು. ನೋಡಿದಾಗೆಲ್ಲ ಖುಷಿ ಆಗಬೇಕು, ನನಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿಮಗೂ ಕೂಡ ವಿಡಿಯೋ ನೋಡ್ತಿದ್ದೀರಲ್ಲ, ಹೆಂಗೆ ಅನಿಸ್ತಿದೆ ಕಲೆಕ್ಷನ್ಸು ಅಂತ ಒಂದು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ನಿಮ್ಗೆ ಏನೇ ಅನಿಸಿಕೆ ಇದ್ದರೂ, ಏನೋ ಕ್ವೆಶ್ಚನ್ಸ್ ಇದ್ದರೂ ಕಮೆಂಟ್ಸಲ್ಲಿ ಹಾಕಿ, ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟ್ಲಿ ಇದೆಲ್ಲ ತೊಗೊಳೋದಕ್ಕೆ ನನಗೆ ಹೆಂಗಾಯಿತು ಅಂತ ಹೇಳ್ತೀನಿ. ನಾನು ಬೇಸಿಕಲಿ ಅರ್ನ್ ಮಾಡೋದೆಲ್ಲ ಎಂತ ಹೇಳ್ತಾರೆ, ಸೇವ್ ಮಾಡೋದು ಅಥವಾ ಜ್ಯುವೆಲರೀಸ್ ಮೇಲೆ ನಾನು ಜಾಸ್ತಿ ಹಾಕ್ತೀನಿ, ಟು ಬಿ ವೆರಿ ಫ್ರ್ಯಾಂಕ್. ಎಲ್ಲರೂ ಹೇಳ್ತಾರೆ ನಿಂಗೆ ಜ್ಯುವೆಲರೀಸ್ ಅಂದರೆ ಅಷ್ಟು ಇಷ್ಟನಾ ಅಂತ. ಐ ಫೀಲ್ ಲೈಕ್ ಜ್ಯುವೆಲರಿ ಇವಾಗ ಹೇಗೆ ಆಗಿಬಿಟ್ಟಿದೆ ಅಂದರೆ, ನನಗೆ ನೆನಪಿದ್ದಾಗ ಜ್ಯುವೆಲರಿ 3,000, 2,000, 2,500 ಹೀಗಿತ್ತು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ 9th 10th ಅಲ್ಲಿದ್ದಾಗ, ಈಗ ಜ್ಯುವೆಲರಿಸಿ ಡಬಲ್ ಟ್ರಿಪಲ್ ಜ್ಯುವೆಲರಿ ಬೆಳೀತಾನೆ ಇದೆ, ವರ್ಷಕ್ಕೆ ವರ್ಷಕ್ಕೂ ಬೆಳೀತಾ ಇರುತ್ತೆ. ಲಾಸ್ಟ್ ಟೈಮ್ ನಾನು 1-2 ಬ್ಯಾಂಗಲ್ಸ್ ಮಾಡಿಸಿದ್ದೆ, ಆಗ ಜ್ಯುವೆಲರಿ 55,000 ಇತ್ತು. ಈ ಇಯರ್ ನೋಡಿದ್ರೆ ಜ್ಯುವೆಲರಿ ನಿಮಗೆ 65,000 ಆಗಿದೆ. ಸೊ ಬೆಳೀತಾನೆ ಇರುತ್ತೆ, ಜ್ಯುವೆಲರಿ ಮೇಲೆ ಹಾಕಿದ್ರೆ ಲಾಸ್ ಏನಿಲ್ಲ, ಅದು ಯಾವತ್ತಿದ್ದು ಪ್ರಾಫಿಟೇ. ಮತ್ತು ಒನ್ ಮೋರ್ ಥಿಂಗ್ ಹೇಳ್ತೀನಿ, ತುಂಬ ಜನ ಕಷ್ಟ ಬಂದಾಗ ಜ್ಯುವೆಲರೀಸ್ನ ಇಟ್ಟು ರೆಸೊಲ್ಯೂಷನ್ನ ನೋಡ್ತಾರೆ. ಬಟ್ ನಾನು ಬೇಸಿಕಲಿ ಆ ಥರ ಮಾಡೋದಿಲ್ಲ, ಜ್ಯುವೆಲರೀಸ್ನ ಯಾವತ್ತೂ ಇಡೋದಿಲ್ಲ, ಅದೊಂಥರ ಲಕ್ಷ್ಮಿ ಹೋದಂಗೆ ಅಂತಾರೆ. ಸೊ ಹಾಗಾಗಿ ನಾನು ಯಾವತ್ತೂ ಜ್ಯುವೆಲರೀಸ್ನ ಇಡೋದಿಲ್ಲ. ಬೇಕಾದರೆ ಇನ್ನು ನನ್ನ ಸ್ಯಾಲ್ರಿಡ್ ಮೇಲೆ ಅಕೌಂಟಲ್ಲಿ ನನಗೆ ಯಾವತ್ತೂ ಆ ಥರ ಸ್ಕೇರ್ಸಿಟಿ ಬಂದಿಲ್ಲ, ಗಾಡ್ಸ್ ಗ್ರೇಸ್. ಬಂದರೂ ಕೂಡ ನಾನು ಆಲ್ಟರ್ನೇಟಿವ್ಸ್ ನೋಡ್ತೀನಿ, ಯಾವತ್ತೂ ನಾನು ಜ್ಯುವೆಲರೀಸ್ನ ಇಟ್ಟು ಅದರಿಂದ ಅಮೌಂಟ್ ಮಾಡೋದಕ್ಕೆ ನೋಡಲ್ಲ, ಬಿಕಾಸ್ ಅದು ಮನೆಗೆ ಬ್ಯಾಡ್ ಅಂತ ಹೇಳ್ತಾರೆ. ಸೊ ನೀವು ಆದಷ್ಟು ಕಷ್ಟ ಬರುತ್ತೆ, ಬೇರೆ ಆಲ್ಟರ್ನೇಟಿವ್ನ ಹುಡುಕಿ, ಜ್ಯುವೆಲರಿನ ಇಟ್ಟು ಅದರಿಂದ ಹಣ ತೊಗೊಳೋದಕ್ಕೆ ಆದಷ್ಟು ನೋಡಬೇಡಿ, ಅದು ಮನೆಗೆ ಶೋಭೆ ಅಲ್ಲ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಸೊ ಅದು ಬಿಟ್ಟು ನಾನು ಯಾವಾಗೂ ಜ್ಯುವೆಲರೀಸ್ನಾಗಲಿ ಅಮೌಂಟನ್ನಾಗಲಿ ಅದು ಆದಷ್ಟು ಬ್ಯಾಂಕಲ್ಲೇ ಇರ್ತೀನಿ. ನಾನು ಯಾವ ಜ್ಯುವೆಲರೀಸ್ನು ಮನೇಲಿ ಇಡೋದಿಲ್ಲ, ಬಿಕಾಸ್ ಜನ ನಂಬೋಕ್ಕಾಗಲ್ಲ ಅಂತಲ್ಲ, ನಮ್ಮ ಟೈಮ್ ಹೇಗಿರುತ್ತೆ ಅಂತ ಹೇಳಿ ಗೊತ್ತಿಲ್ಲ.
ಹಾಗಾಗಿ ಇಟ್ಸ್ ಬೆಟರ್ ನಾನು ಆಲ್ವೇಸ್ 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 ನನ್ನ ಜುವೆಲ್ಲರೀಸ್ ಆಗಲಿ ನನ್ನ ಹತ್ರ ಇರೋ ಅಮೌಂಟ್ ಆಗಲಿ ಎಲ್ಲ ಬ್ಯಾಂಕ್ ಲಾಕರಲ್ಲೇ ಇಟ್ಟಿರ್ತೀನಿ. ಸೊ ಈಗ ಅವ್ರದ್ದು ಸೆಲೆಕ್ಷನ್ ಎಲ್ಲ ಆಯಿತು, ನನ್ನ ಜುವೆಲ್ಲರೀಸ್ ಎಷ್ಟು ತೂಕ ಬಂತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. 50 grams ಇತ್ತು ನಂದು ಜುವೆಲ್ಲರಿ ಕಲೆಕ್ಷನ್ಸು. ವಿತಿನ್ ಅ ವೀಕಲ್ಲಿ ಮಾಡಿಸ್ತಾ ಇದ್ದಾನೆ ಆ್ಯಂಡ್ ಆಲ್ಮೋಸ್ಟ್ ನನಗೆ 3,50,000 ಅರೌಂಡ್ ಬಂತು. ಈಗ ಗೋಲ್ಡ್ ಜುವೆಲ್ಲರಿ ಪ್ರೈಸ್ ಏನಿದೆ ಅದರ ಮೇಲೆ ಎಕ್ಸ್ಟ್ರಾ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ, ಪ್ಲಸ್ ಅದರ ಮೇಲೆ ನಿಮಗೆ ಜಿ ಎಸ್ ಟಿ ಬೀಳುತ್ತೆ. ಓ ಮೈ ಗಾಡ್, ಆ ಜಿ ಎಸ್ ಟಿನೇ ಒಂದು 10-15-20,000 ಕಟ್ಟೋ ಅಷ್ಟೊತ್ತಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಅದರಲ್ಲೇ ಒಂದು 2 gram ಚಿನ್ನ ಬಂದ್ಬಿಡುತ್ತೆ ಅಂತ. ಸೊ ಇದು 50 grams ಇದೆ, ಅರೌಂಡ್ 3,50,000 ಆಯಿತು. ಈಗ ಗೋಲ್ಡ್ ರೇಟ್ ಬಂದುಬಿಟ್ಟು 6,300 ಹಾಗೇನೋ ಇದೆ. ಆಮೇಲೆ ನಿಮಗೆ ನಾನು ಹೇಳ್ದಂಗೆ ಜಿ ಎಸ್ ಟಿ ಇರುತ್ತೆ, ಮೇಕಿಂಗ್ ಚಾರ್ಜಸ್ ಇರುತ್ತೆ. ಇನ್ನು ನಕಾಶ್ ಡಿಸೈನ್ ಅಂತ ಬಂದರೆ ಮೇಕಿಂಗ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಈಗ ಶಾಪಿಂಗ್ ಎಲ್ಲ ಹಾಗಿದೆ, ಜ್ಯುವೆಲ್ಲರಿ ಶಾಪಿಂದ ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ ಜುಮ್ಕ ಹಾಕಿದ್ದೀನಿ, ಮಿಕ್ಕಿದ್ದು ಯಾವುದು ಟ್ರೈ ಮಾಡಿಲ್ಲ. ಐ ಆಮ್ ಸೋ ಎಕ್ಸೈಟೆಡ್. ಸೊ ಈಗ ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿ ಟ್ರೈ ಮಾಡಿ ತೋರಿಸ್ತೀನಿ. ಜ್ಯುವೆಲ್ಲರಿ ಶಾಪಲ್ಲಿ ಎಲ್ಲ ಹಾಕೋದಕ್ಕಾಗಿಲ್ಲ, ಬಿಕಾಸ್ ಎನಿವೇಸ್ ನಾನು ಟ್ರಯಲ್ ಮಾಡೇ ಆರ್ಡ್ರ್ ಮಾಡಿದ್ದು. ಸೊ ಈಗ ವೇ ಟು ಹೋಮ್, ಮನೆಗೆ ಹೋಗಿ ಹೇಗೆಲ್ಲ ಕಾಣಿಸುತ್ತೆ ನನ್ನ ಮೇಲೆ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಇದು ಚೆನ್ನಾಗಿ ಕಾಣಿಸ್ತಿದೆ, ಸನ್ ಲೈಟಲ್ಲಿ ತೋರಿಸ್ತೀನಿ, ಕಾರಲ್ಲಿ ಸ್ವಲ್ಪ ಲೈಟ್ ಕಮ್ಮಿ ಇದೆ. ಸೊ ಬನ್ನಿ ಹೋಗೋಣ. ಈಗ ಮನೆಗೆ ಬಂದು ಎಲ್ಲ ಜುವೆಲ್ಲರೀಸ್ ಹಾಕೊಂಡಿದ್ದೇನೆ ನಾನು, ಇವತ್ತಿನ ತಂದಿದ್ದೀನಿ ಅಷ್ಟು ಮಾತ್ರ ಹಾಕಿದ್ದೀನಿ. ಸೊ ತೋರಿಸ್ತೀನಿ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ, ಲುಕ್ ತೋರಿಸಿರ್ಲಿಲ್ವಲ್ಲ. ಸೊ ಹಾಕಿದ್ದೀನಿ, ನಂಗೆ ತುಂಬ ಇಷ್ಟ ಆಗ್ತಿದೆ, ನಂಗೆ ಗೊತ್ತಿಲ್ಲ ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಅಂತ. ಒಂದ್ಸರಿ ನಿಮಗೂ ತೋರಿಸ್ಬಿಡ್ತೀನಿ. ಜುಮ್ಕ ಹಾಕಿದ್ದೀನಿ, ಸೊ ಬನ್ನಿ ತೋರಿಸ್ತೀನಿ. ಸೊ ನೋಡಿ ಜುಮ್ಕ ಹೀಗೆ ಕಾಣಿಸ್ತಿದೆ ಫೈನಲ್ ಲುಕ್ಕು, ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ವೆಯ್ಟ್ ನಾನೆಲ್ಲ ನಿಮ್ಗೆ ಆಲ್ರೆಡಿ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಸ್ಯಾರೀಸ್ಗೆ, ಟ್ರೆಡಿಷ್ನಲ್ ಲುಕ್ಗೆ ಎವ್ರಿಥಿಂಗ್ ತುಂಬ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಸೊ ಒಂದ್ಸರಿ ಫೇಸ್ ವ್ಯೂವಲ್ಲೂ ನೋಡಿ ಹತ್ರದಿಂದ, ಚೆನ್ನಾಗಿದೆ ಅಲ್ಲ. ಸೊ ಐ ಥಿಂಕ್ ಇಟ್ಸ್ ಗುಡ್, ಚೆನ್ನಾಗಿದೆ. ನನ್ನ ಫ್ರೆಂಡ್ಸು ಫ್ಯಾಮಿಲಿ ಅವರೆಲ್ಲ ತುಂಬ ಇಷ್ಟಪಟ್ಟರು ಆ್ಯಕ್ಚುಲಿ ಇದು ಕಲೆಕ್ಷನು, ಡಿಸೈನು. ಸೊ ನೀವು ಡೆಫಿನೆಟ್ಲಿ ಮಾಡಿಸಿ, ಚೆನ್ನಾಗಿ ಬಂದಿದೆ ಲುಕ್ಕು. ಹ್ಯಾಂಡ್ ಫಿನಿಷಿಂಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಜುಮ್ಕ ಲುಕ್ಕು. ಕೆಳಗಡೆ ಬೀಡ್ಸ್ ಕೊಡ್ಸಿದ್ದೀನಿ ನಾನು, ಮೇಲೆ ಲಕ್ಷ್ಮಿ ಎಲ್ಲ ಇದೆ, ಕೆಳಗಡೆ ಬೀಡ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಸಿ ಬ್ಯಾಂಗಲ್ ಇಯರ್ ಬನ್ನಿ. ಸೊ ಇದು ಆ್ಯಕ್ಚುಲಿ ನಂದು ಫಸ್ಟ್ ಇದ್ದಿದ್ದ ಬ್ಯಾಂಗಲು, ಇದು ಇವತ್ತು ಮಾಡಿಸಿರೋದು. ಸೊ ನೋಡಿ ಹೆಂಗೆ ಕಾಣಿಸ್ತಿದೆ ಕೈಯಲ್ಲಿ, ಚೆನ್ನಾಗಿ ಕಾಣಿಸ್ತದೆ. ಅವ್ರು ತುಂಬ ಜಾಸ್ತಿ ಮಾಡಿದ್ದಾರೆ ಬ್ಯಾಂಗಲ್ ನಾವು ಹೇಳಿದ್ದು ಇದಕ್ಕಿಂತ. ಸೊ ಅದಕ್ಕಾಗಿ ಸ್ವಲ್ಪ ದಪ್ಪ ತೂಕ ಎಲ್ಲ ಜಾಸ್ತಿ ಬಂದಿದೆ ಬ್ಯಾಂಗಲು. ಸೊ ನೋಡಿ ಹೀಗೆ ಕಾಣಿಸುತ್ತೆ. ಸೊ ಈ ಥರ ಗೋಲ್ಡ್ ಬ್ಯಾಂಗಲ್ಸ್ ಹಾಕೊಂಡ್ರೆ ಸಾಕು, ಬೇರೆದೇನು ಹಾಕೋದೇ ಬೇಡ. ಅದಕ್ಕೆ ಯೂಶ್ವಲಿ ನಾನು ಬೇರೆ ಬ್ಯಾಂಗಲ್ಸ್ ಯೂಸ್ ಮಾಡಲ್ಲ, ಬರೀ ಗೋಲ್ಡಲ್ಲೇ ಇರುತ್ತೆ. ಸೊ ಈ ಥರ ಕಾಣಿಸ್ತಿದೆ ಬ್ಯಾಂಗಲು. ಆ್ಯಂಡ್ ನೆಕ್ಸ್ಟ್ ಇಸ್ ರಿಂಗ್. ಈ ಕಲೆಕ್ಷನ್ ತುಂಬ ಇದು ನಂಗೆ ತುಂಬ ಇಷ್ಟ ಆಯಿತು, ನನ್ನೇ ನೋಡಿ ನನ್ನ ಫ್ಯಾಮಿಲಿಯವರೆಲ್ಲ ಮಾಡಿಸ್ಕೊಂಡ್ರು. ಈ ಥರ ಡಿಸೈನ್ ಸಿಗ್ದಿಲ್ಲ ಯೂಶ್ವಲಿ, ಈ ಥರ ಎಲ್ಲ ನಾರ್ಮಲ್ ರೆಗ್ಯುಲರಾಗಿ ಸಿಗುತ್ತಲ್ಲ ಆ ಥರ ಶಾಪ್ ಮಾಡಿದ್ವಿ. ಬಟ್ ಇದು ನಾನು ಡಿಸೈನ್ ಕೊಟ್ಟು ಎಂತ ಹೇಳ್ತಾರೆ ಇದೇ ಥರ ಬೇಕು ಅಂತ ಅಡ್ಜಸ್ಟಬಲ್ ಮಾಡಿಸಿದ್ದು. ಸೊ ನೋಡಿ ಹತ್ರ ಬನ್ನಿ. ಸೊ ಸಿ ದಿಸ್ ಇಸ್ ಹೌ ಇಟ್ ಇಸ್, ಚೆನ್ನಾಗಿದೆ. ಸುತ್ತ ಎಲ್ಲ ಶಂಕು ಡಿಸೈನ್ಸ್ ಥರ, ಮಧ್ಯ ಲಕ್ಷ್ಮಿ ಇದೆ, ಇಲ್ಲಿ ಅಡ್ಜಸ್ಟಬಲ್ ಇದೆ, ಎಲ್ಲಿಗೆ ಬೇಕಾದರೂ ಅಡ್ಜಸ್ಟ್ ಮಾಡ್ಕೊಬೋದು. ಬಟ್ ಸಿನ್ಸ್ ಇಟ್ ಈಸ್ ಅ ಸ್ಟೇಟ್ಮೆಂಟ್ ರಿಂಗ್, ಯಾವಾಗೂ ನೀವು ಮಧ್ಯದಕ್ಕೆ ಹಾಕಬೇಕು, ಚೆನ್ನಾಗಿರುತ್ತೆ. ಸೊ ಯಾ, ನಾನು ಚೂಸ್ ಮಾಡಿದ್ದು ಎಲ್ಲ ತುಂಬ ಇಷ್ಟಪಟ್ಟರು, ಜುಮ್ಕಿ ಆಗಿರಲಿ, ಬ್ಯಾಂಗಲ್ ಆಗಿರಲಿ, ರಿಂಗ್ ಆಗಿರಲಿ, ಎಲ್ಲ ಇಷ್ಟಪಟ್ಟು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆ್ಯಕ್ಚುಲಿ ಮಾಡಿಸ್ತಿದ್ದಾರೆ, ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೆ. ಸೊ ಮಾಡಿಸ್ತಿದ್ದಾರೆ, ನಂಗೆ ಇಷ್ಟ ಆಯಿತು. ಸೊ ನಿಮ್ಗೂ ಇಷ್ಟ ಆಗಿರುತ್ತೆ ಈ ವಿಡಿಯೋ ಮಾಡಿದ್ದು, ನಿಮ್ಗೆ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಯಾರಾದರೂ ಮಾಡಿಸ್ತಿದ್ರೆ ಮಾಡಿಸಿ ಡೆಫಿನೆಟ್ಲಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಎಂತ ಹೇಳ್ತಾರೆ, ಗ್ರಾಮ್ ಬಗ್ಗೆ, ವೆಯ್ಟ್ ಬಗ್ಗೆ, ಡಿಸೈನ್ ಬಗ್ಗೆ ಏನೇ ಇದ್ರೂ ಹಾಕಿ, ನನ್ನ ಕೈಲಿ ಆದಷ್ಟು ನಾನು ಬೇಗ ರಿಪ್ಲೈ ಬ್ಯಾಕ್ ಮಾಡ್ತೀನಿ ಕಮೆಂಟ್ಸ್ಗೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ, ಬಾಯ್.